आयुः कर्म च वित्तं च विद्या विनयमेव च पञ्चैतानि हि सृज्यन्ते गर्भस्थैव देहिनां अंत हेळुव ओंदु सूक्ति इदु पंचतंत्रदल्लू बर्तदे अंदरे एनु ई सूक्ति हेळुत्तदे अंदरे आयुष्य हिंदिन जन्मद कर्मफल संपत्तु गळिसबहुदादंतह विद्ये मत्तु मरण ई ऐदु विचारगळु ತಾಯಿಯ ಗರ್ಭದಲ್ಲಿ ಶಿಶುವು ಇರುವಾಗಲೇ ಅದು ನಿರ್ಧಾರವಾಗಿ ಬಿಡುತ್ತದೆ. ಮನುಷ್ಯ ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದ ನಂತರ ಆತ ಬಹಳಷ್ಟು ಸಾಧನೆಗಳನ್ನು ಮಾಡ್ತಾನೆ. ಬಹಳ ಸಂಪಾದನೆಯನ್ನು ಮಾಡಬೇಕು, ಕೀರ್ತಿಯನ್ನು ಗಳಿಸಬೇಕು, ಶ್ರೇಯಸ್ಸನ್ನು ಸಾಧಿಸಬೇಕು ಅಂತ ಅವಿರತವಾಗಿ ಆತ ಶ್ರಮವನ್ನೇನೋ ಪಡ್ತಾನೆ. ಆದರೆ ಈ ಸೂಕ್ತಿಯ ಪ್ರಕಾರ ಆಯು ಕರ್ಮಚ ಅಂದರೆ ಮನುಷ್ಯನ ಆಯುಷ್ಯ ಅಂತ ಹೇಳುವಂಥದ್ದು ಅದು ಮೊದಲೇ ನಿರ್ಧಾರ ಆಗಿರ್ತದೆ. ಆದರೆ ನಮಗೆ ಮಾತ್ರ ನಮ್ಮ ಆಯುಷ್ಯ ಎಷ್ಟು ದಿನ ಇರ್ತದೆ, ಎಷ್ಟು ವರ್ಷ ಇರ್ತದೆ ಅಂತ ಹೇಳಲಿಕ್ಕೆ ಗೊತ್ತಾಗುವುದಿಲ್ಲ. ಯಾಕಂದರೆ ಆ ಜ್ಞಾನ ಅಂತ ಹೇಳುವಂಥದ್ದು ಭಗವಂತ ನಮಗೆ ಕೊಟ್ಟಿರುವುದಿಲ್ಲ. ಆದ್ದರಿಂದ ನಾವು ಎಷ್ಟೇ ದೃಢ ಕಾಯರಾಗಿದ್ದರು, ಎಷ್ಟೇ ನಾವು ಆರೋಗ್ಯವಂತರಾಗಿದ್ದರು, ಆ ಆಯುಷ್ಯ ಅಂತ ಹೇಳುವಂಥದ್ದು ನಾವು ಬರುವಾಗ ಎಷ್ಟು ಪಡೆದುಕೊಂಡು ಬರುತ್ತೇವೋ ಅಷ್ಟು ವರ್ಷಗಳು ಮಾತ್ರ ನಾವು ಬದುಕುತ್ತೇವೆ ಅನ್ನುವುದಕ್ಕೆ ನಮಗೆ ಕಣ್ಣ ಮುಂದೆ ನೂರಾರು ನಿದರ್ಶನಗಳಿವೆ. ಅಂತೆಯೇ ಕರ್ಮ, ನಾವು ಈ ಒಳಿತು ಕೆಡುಕುಗಳಿಗೆ ನಾವು ಹಿಂದಿನ ಜನ್ಮದ ಕರ್ಮಗಳು ಕಾರಣ ಅಂತ ಹೇಳುವಂಥದ್ದು ನಂಬುವಂಥದ್ದು. ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಏನು ಈ ಜನ್ಮದಲ್ಲಿ ಅನುಭವಿಸಲಿಕ್ಕೆ ಕರ್ಮಗಳು ಮಾಡಿದೆವೋ ಅದು ಕೂಡ ಎಷ್ಟು ಈ ಜನ್ಮದಲ್ಲಿ ಅನುಭವಿಸಬೇಕು ಅಂತ ಅಂದರೆ ಅದು ಇದೇ ಜನ್ಮದಲ್ಲಿ ಪೂರ್ತಿ ನಾವು ಅನುಭವಿಸಬೇಕು ಅಂತಿಲ್ಲ, ಅದು ಮುಂದಿನ ಜನ್ಮಕ್ಕೂ ಅದು ಮುಂದುವರೆಯಬಹುದು. ಹಾಗಾಗಿ ಈ ಜನ್ಮದಲ್ಲಿ ನಾವು ಎಷ್ಟನ್ನು ಅನುಭವಿಸುತ್ತೇವೆ ಅದು ಕೂಡ ಅದು ತಾಯಿಯ ಗರ್ಭದಲ್ಲಿ ಶಿಶುವು ಇರುವಾಗಲೇ ಅದು ನಿರ್ಧಾರ ಆಗುವಂಥದ್ದು. ಇನ್ನು ಹಾಗೆ ವಿದ್ಯೆ, ಆ ಮನುಷ್ಯ ಯಾವ ರೀತಿಯ ವಿದ್ಯೆಯನ್ನು ಪಡಿತಾನೆ, ಅದರಲ್ಲಿ ಎಷ್ಟು ಸಿದ್ಧಿಯನ್ನು ಪಡಿತಾನೆ, ಇದು ಕೂಡ ಪೂರ್ವಜಿತವೆ. ಹಾಗೆ ವಿದ್ಯಾ ನಿಧನಮೇವ ಚ, ಹಾಗೆ ಅವನ ಕೊನೆಯ ಆಯುಷ್ಯ ಎಷ್ಟು ವರ್ಷ ಅವನ ಆಯುಷ್ಯ ಇರ್ತದೆ ಅದು ನಿರ್ಧಾರ ಆಗ್ತದೆ. ಹಾಗೆ ಸಂಪತ್ತು ಕೂಡ, ಅವನು ಎಷ್ಟು ಸಂಪತ್ತನ್ನು ಗಳಿಸಬಹುದು ಅಂತ. ಹಾಗೆ ಮನುಷ್ಯ ಎಷ್ಟೇ ಸಂಪತ್ತನ್ನು ಗಳಿಸಿದರೂ ಕೂಡ ಅದು ಪೂರ್ತಿ ಅವನು ಉಪಯೋಗಿಸುವುದಿಲ್ಲ, ಅದನ್ನು ಅನುಭವಿಸುವುದಿಲ್ಲ. ಕೆಲವರು ಸಂಪತ್ತನ್ನು ಅನುಭವಿಸ್ತಾರೆ, ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ಕೆಲವರು ಇನ್ನೊಬ್ಬರು ಸಂಪಾದಿಸಿದ ಸಂಪತ್ತನ್ನು ಉಪಯೋಗಿಸುವವರು ಇರ್ತಾರೆ. ಹೀಗೆ ಇವೆಲ್ಲವೂ ಕೂಡ ಆ ಶಿಶುವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅದು ನಿರ್ಧಾರವಾಗುತ್ತದೆ ಎಂಬ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗೆ ಈ ಐದು ವಿಚಾರಗಳನ್ನು ಹಣಬರಹವನ್ನು ತಪ್ಪಿಸಲಿಕ್ಕೆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ನಾನೀಗ ಹೇಳಿದೆ ಈ ಐದು ವಿಚಾರಗಳು ಮೊದಲೇ ನಿರ್ಧಾರ ಆಗಿದೆ ಅಂತ. ಆದರೆ ಇದನ್ನು ವ್ಯತ್ಯಾಸ ಮಾಡಲಿಕ್ಕೆ, ಅದನ್ನು ಏನಾದರೂ ಸಂಕುಚಿತಗೊಳಿಸಲಿಕ್ಕೆ ಅಥವಾ ಇನ್ನು ಹೆಚ್ಚಿಸಿ ಮಾಡಲಿಕ್ಕೆ ಅದು ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಾನು ಹೇಳುವುದಲ್ಲ, ಇದನ್ನು ಪ್ರಾಜ್ಞರೇ ಹೇಳುವಂಥದ್ದು, ಋಷಿ ಮುನಿಗಳು ನಮಗೆ ಅನುಭವದ ಮೂಲಕ ಹೇಳುವಂಥದ್ದು. ಅಂತೆಯೇ ಮಹರ್ಷಿಗಳ ಅಭಿಪ್ರಾಯದಂತೆ ಮನುಷ್ಯನ ಮರಣ ಕಾಲದಲ್ಲೂ ಕೂಡ ಸಾಮಾನ್ಯವಾಗಿ ಆತ ನಾಲ್ಕು ವಿಧವಾದಂಥ ಚಿಂತನೆಗೆ ಒಳಪಡ್ತಾನೆ. ಆ ಯಾವುದು ಆ ವಿಧವಾದಂಥ ಚಿಂತನೆ ಅಂದರೆ, ಒಂದು ಆರ್ತ, ಮತ್ತೊಂದು ದೈನ್ಯ, ರೌದ್ರ ಮತ್ತು ಶುಕ್ಲ ಅಂತ. ಹಾಗಾದರೆ ಆರ್ತ ಅಂತ ಹೇಳುವಂಥದ್ದು ಆ ಹೆಸರಿನಲ್ಲೇ ಬರುವಂತೆ ಆ ಮನುಷ್ಯನಿಗೆ ಮರಣ ಕಾಲವು ಸಮೀಪಿಸುವಂಥ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ ಇನ್ನು ಹೆಚ್ಚು ಹೊತ್ತು ಬದುಕುವುದಿಲ್ಲ, ಸಂಬಂಧಿಕರ ಯಾರಾದರೂ ನೋಡುವುದಿದ್ದರೆ ಈಗಲೇ ನೋಡಿಕೊಂಡ್ಬಿಡಿ, ಅವರ ಆಯುಷ್ಯ ಮುಗಿದಿದೆ ಅಂತ. ಅಂತಹ ಸಂದರ್ಭದಲ್ಲೂ ಕೂಡ ಆ ಆಯುಷ್ಯ ತೀರಿದಂತಹ ಮರಣಶಯ್ಯೆಯಲ್ಲಿರುವಂಥ ವ್ಯಕ್ತಿಯ ಆ ಮನಸ್ಸಿನಲ್ಲಿ ನಾಲ್ಕು ವಿಧವಾದಂಥ ಚಿಂತನೆಗಳು ಬರ್ತಾವಂತೆ. ಅಂದರೆ ಆ ನಾಲ್ಕು ಚಿಂತನೆಗಳು ಏಕಕಾಲದಲ್ಲಿ ಬರ್ತಾವಂತಲ್ಲ, ಅವುಗಳಲ್ಲಿ ಯಾವುದಾದರೂ ಒಂದು ಬರಬಹುದು, ಇದು ಮುಖ್ಯ. ಹಾಗಾದರೆ ಯಾವುದೆಲ್ಲ ಬರ್ತದೆ? ಆರ್ತ, ಆರ್ತ ಅಂದರೆ ಏನು? ಅವನಿಗೆ ನಾನಿನ್ನೇನು ಮರಣ ಹೊಂದುತ್ತೇನೆ, ನನ್ನ ದೇಹದಿಂದ ಈ ಆತ್ಮ ಅಂತ ಹೇಳುವಂಥದ್ದು ಹೊರಟು ಹೋಗ್ತಾರೆ, ಅವನ ಕಣ್ಣಿಗೆ ಯಮಕಿಂಕರವು ಯಮಪಾಶವನ್ನು ಹಿಡಿದು ಅಲ್ಲಿ ನಿಂತಿರುವುದ ಕಾಣುತ್ತದೆ. ಆ ಸಂದರ್ಭದಲ್ಲೂ ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ಇದು ನನ್ನ ಮಕ್ಕಳು, ನಾನು ಸಂಪಾದಿಸಿದಂಥ ಆಸ್ತಿ, ಗಳಿಸಿದಂಥ ಕೀರ್ತಿ, ಇವೆಲ್ಲವೂ ಅವನ ಕಣ್ಣ ಮುಂದೆ ಬರ್ತದೆ. ಆಗ ಆತ ದುಃಖಿತನಾಗ್ತಾನೆ. ಹೀಗೆ ದುಃಖಿತನಾದಾಗ ಈ ದೇಹದಿಂದ ನನ್ನ ಆ ಜೀವವನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಆತನಿಗೆ ದುಃಖ ಆಗ್ತದೆ. ಯಮ ಪಾಶವನ್ನು ಹಿಡಿದು ಅವರ ಆತ್ಮವನ್ನು ಎಳೆಯುತ್ತಿರುತ್ತಾರೆ. ಆತ ಬಲತ್ಕಾರವಾಗಿ ಆದರೂ ಮತ್ತೆ ಯಮಲೋಕವನ್ನು ಸೇರಿಕೊಳ್ಳುವುದು,
ಇದಕ್ಕೊಂದು ಸೂಕ್ತವಾದಂಥ ಉದಾಹರಣೆ ಇದೆ. ಒಬ್ಬ ಇದೇ ರೀತಿಯಾಗಿ ಮರಣಶೈಯಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಆತ ಕಣ್ಸನ್ನೆಲ್ಲೇ ಕೇಳ್ತಾನೆ, ಯಾಕಂದರೆ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಜೀವ ಹೋಗ್ತದೆ. ಆಗ ಎದುರಿಗಿದ್ದಂಥ ಹೆಂಡತಿಯಲ್ಲಿ ಕೇಳ್ತಾನಂತೆ, ದೊಡ್ಡ ಮಗ ಎಲ್ಲಿ ಅಂತ. ಅವನಿಗೆ ಮೂರು ಮಕ್ಕಳಿದ್ದು, ದೊಡ್ಡ ಮಗ ನಿಮ್ಮ ತಲೆಬುಡದಲ್ಲಿದ್ದಾನೆ ನೋಡಿ ಅಂತ. ಆತ ಒಂದು ರೀತಿಯ ಕಣ್ಣಿಸನ್ನು ಹೀಗೆ ನೋಡುತ್ತಾನಂತೆ. ಹಾಗಾದರೆ ಇನ್ನು ಎರಡನೇ ಮಗ ಎಲ್ಲಿದ್ದಾನೆ ನೋಡಿ, ಇಲ್ಲಿ ನಿಮ್ಮ ಕೆಳಗಡೆ ಇದ್ದಾನೆ ಅಂತ. ಹಾಗಾದರೆ ಮೂರನೇ ಮಗ ಎಲ್ಲಿದ್ದಾನೆ, ನಿಮ್ಮ ಕಾಲಬುಡದಲ್ಲಿದ್ದಾನೆ ಅಂತ. ಆಗಲೂ ಅವನಿಗೆ ಆತಂಕ, ಯಾಕಂದರೆ ಅವನು ದೊಡ್ಡ ವ್ಯಾಪಾರಿಯಾಗಿದ್ದ. ಹಾಗಾದರೆ ಇವರು ಮೂರು ಜನವೂ ನನ್ನನ್ನು ಸುತ್ತುವರೆದಿದ್ದರೆ ಅಲ್ಲಿ ವ್ಯಾಪಾರ ಮಾಡೋದು ಯಾರು? ಈ ಮರಣಕಾಲದಲ್ಲೂ ಈ ರೀತಿಯಾದಂಥ ವ್ಯಾಮೋಹ, ಚಿಂತನೆ ಇತ್ಯಾದಿಗಳು ಮನುಷ್ಯನಲ್ಲಿ ಬರ್ತವೆ. ಇದಕ್ಕೆ ನಾವು ಆರ್ಥ ಚಿಂತನೆ ಅಂತ ಹೇಳುವಂಥದ್ದು. ಹೀಗೆ ಎರಡನೆಯದ್ದು ರೌದ್ರ ಚಿಂತನೆ. ಹಾಗಾದರೆ ಆ ಮನುಷ್ಯನಿಗೆ ಕೊನೆಯ ಕಾಲದಲ್ಲೂ ಕೂಡ ಒಂದು ರೀತಿಯಾದಂಥ ಸಮಾಧಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಅವನ ಮನಸ್ಸಿನಲ್ಲಿ ಇರ್ತದೆ ಹಿಂದಿನ ಹಿಂದೆ ಮಾಡಿದಂಥ ಜಗಳ, ವಿವಾದ ಇತ್ಯಾದಿಗಳು ಕಣ್ಣ ಮುಂದೆ ಬರ್ತಿರ್ತದೆ. ಹೆಚ್ಚಿನಾಗಿ ಜಗಳ ಮಾಡುವಾಗ ಮಕ್ಕಳಿಗೆ ಹೇಳಿರ್ತಾನೆ, ನಾನು ಸತ್ತರೆ ನನ್ನ ಹೆಣವನ್ನು ಮುಟ್ಟಬಾರ್ದು, ನನ್ನ ಹೆಣಕ್ಕೆ ನೀನು ಬೆಂಕಿ ಕೊಡಬಾರ್ದು, ನನ್ನ ಹತ್ತಿರ ಸುಳಿಬಾರ್ದು, ಈ ರೀತಿಯಾಗಿ ಜನರು ಆಡುವಂಥದ್ದು ಇರ್ತದೆ. ಆ ಸಾಯುವ ಸಂದರ್ಭದಲ್ಲೂ ಕೂಡ ಅವನಿಗೆ ಆಗ ಮನಸ್ಸಿಗೆ ಶಾಂತಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಆ ಹೊಟ್ಟೆಗಿಚ್ಚು, ಮತ್ಸರ, ಆ ಕೋಪ, ದ್ವೇಷ ಅಂತ ಹೇಳುವಂಥದ್ದು ಆ ಸಮಯದಲ್ಲೂ ಇರ್ತದೆ. ನಾನು ಪ್ರೇತಾಗಿಯಾದರೂ ಅವನನ್ನು ನಾನು ಕಾಡಬೇಕು ಅಂತ ಹೇಳುವಂಥ ಚಿಂತನೆ ಅವನ ಮನಸ್ಸಿನಲ್ಲಿ ಇರ್ತದೆ. ಇದು ರೌದ್ರ ಚಿಂತನೆ. ಇಂಥವರು ಹುಟ್ಟುವಾಗ ಅಂತಹ ಪುನರ್ಜನ್ಮವನ್ನು ಪಡೆದಾಗ ಆ ಮಗು ಜೋರು ಅಳ್ತದಂತೆ. ಅಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂಥವರಿಗೆ ಮಿಲಿಟ್ರಿಯೋ ಪೊಲೀಸೋ ಇಂಥ ಉದ್ಯೋಗಗಳು ಅವರಿಗೆ ಸೂಕ್ತವಾದಂತಹ ಒಂದು ಸಮಾಧಾನವನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಸಮಾಜದಲ್ಲಿ ಅವರು ಎಲ್ಲರ ಜೊತೆ ಬೆರೆತು ಅವರು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮೂರನೆಯದಾಗಿ ಧನ್ಯ ಚಿಂತನೆ ಅಂತ ಹೇಳುವಂಥದ್ದು. ಈ ಧನ್ಯ ಚಿಂತನೆ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಸಾತ್ವಿಕ ಸ್ವಭಾವವುಳ್ಳ ವ್ಯಕ್ತಿಗಳಲ್ಲಿ ಇದು ಜಾಸ್ತಿಯಾಗಿ ಕಾಣುವಂಥದ್ದು. ಅವರಿಗೆ ಜೀವನದಲ್ಲಿ ಒಂದು ರೀತಿಯಾದಂಥ ತೃಪ್ತಿ ಇರ್ತದೆ. ಯಾಕಂದರೆ ಹುಟ್ಟುವಾಗಲೇ ಸಾಮಾನ್ಯವಾಗಿ ಶ್ರೀಮಂತರಾಗಿ ಅನುಕೂಲಸ್ಥರಾಗಿ ಅವರು ಜನಿಸಿರ್ತಾರೆ. ಅಂಥ ವಾತಾವರಣದಲ್ಲಿ ಅವರು ಹುಟ್ಟಿರ್ತಾರೆ. ಅವರು ನಾಲ್ಕು ಜನರಿಗೆ ಉಪಕಾರವನ್ನು ಮಾಡುತ್ತಾ, ತಾನು ದುಡಿದುದರಲ್ಲೇ ದಾನ ಧರ್ಮಾದಿಗಳನ್ನು ಮಾಡುತ್ತಾ, ಹೆಂಡತಿ ಮಕ್ಕಳಿಗೆ ಬೇಕು ಬೇಕಾದಂಥ ವ್ಯವಸ್ಥೆ ಎಲ್ಲವನ್ನು ಮಾಡಿ ಸಾಯುವಾಗ ಒಂದು ರೀತಿಯಾದಂಥ ಸಂತೃಪ್ತಿ. ಇನ್ನು ನಾನು ಸತ್ರು ನನ್ನ ಹೆಂಡತಿ ಮಕ್ಕಳಿಗಾಗಲಿ ಬಂಧು ಬಳಗದವರಿಗಾಗಿ ಏನೂ ತೊಂದರೆ ಇಲ್ಲ, ಅಂತಹ ಸಾಲ ಮೂಲವನ್ನು ನಾನು ಮಾಡಲಿಲ್ಲ, ಒಂದು ರೀತಿಯಾದಂಥ ನಿಶ್ಚಿಂತೆಯಿಂದ ಅವರು ಅನುಭವಿಸುವಂಥದ್ದು ಆ ಸಂದರ್ಭದಲ್ಲಿ ಆ ಭಾವನೆಯನ್ನು ಅವರಲ್ಲಿ ಉಂಟಾಗುವಂಥದ್ದು. ಇದು ಧನ್ಯತವಾದಂಥ ಒಂದು ಚಿಂತನೆಗೆ ಅವರು ಒಳಗ್ತಾರೆ. ಹಾಗೆ ಇನ್ನು ಶುಕ್ಲ, ಇದು ಸಾಮಾನ್ಯವಾಗಿ ಲಕ್ಷ ಕೋಟಿಗಳಲ್ಲಿ ಒಬ್ಬಿಬ್ಬರಿಗೆ ಬರುವಂಥದ್ದು. ಅವರ ಮನಸ್ಸಿನಲ್ಲಿ ಈ ಯಾವ ಚಿಂತನೆಗಳೂ ಬರುವುದಿಲ್ಲ. ದೇವರೇ, ನನಗೆ ಶಾಶ್ವತವಾದಂಥ ಸುಖವನ್ನು ಕೊಡು, ನಾನು ನಿನ್ನ ಪಾದವನ್ನು ಸೇರ್ತೇನೆ, ನನಗೆ ಹೆಂಡತಿ ಮಕ್ಕಳು ಕೀರ್ತಿ ಐಶ್ವರ್ಯ ದ್ವೇಷ ಇದು ಯಾವುದೂ ಬೇಡ, ನನಗೆ ಮೋಕ್ಷವನ್ನು ಕರುಣಿಸು ಅಂತ ಹೇಳುವಂಥ ಒಂದು ಚಿಂತನೆಯ ಬರುವಂಥದ್ದು. ಹೀಗೆ ಮನುಷ್ಯನಿಗೆ ಈ ನಾಲ್ಕು ರೀತಿಯಾದಂತಹ ಚಿಂತನೆಗಳು ಅವನ ಮನಸ್ಸಿನಲ್ಲಿ ಮರಣ ಕಾಲದಲ್ಲಿ ಬರುತ್ತದೆ ಅಂತ. ಇದನ್ನು ನಮಗೆ ಸಾಮಾನ್ಯ ಮನುಷ್ಯರಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಸತ್ತವನ ಅನುಭವ ಏನು ಅಂತ ಅವನು ಸತ್ತ ಮೇಲೆ ನಮಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾದರೆ ಇದನ್ನು ಯಾರು ತಿಳ್ಕೊಂಡಿದ್ದಾರೆಂದರೆ ಈ ಯೋಗ ಬಲವುಳ್ಳಂತಹ ಮಹರ್ಷಿಗಳು ಇವನ್ನು ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ಕಂಡುಕೊಂಡು ಈ ಸತ್ಯವನ್ನು ನಮಗೆ ಹೇಳಿದ್ದಾರೆ. ಹಾಗೆ ಮುಂದೆ ಯಥಾಮರಣ ಸ್ವರೂಪಂ ತಥಾ ಪುನರ್ಜನ್ಮ ಅಂತ. ಯಾಕೆ ಈ ವಿಚಾರ ಅಂದರೆ, ಮನುಷ್ಯನು ಸಾಯುವಾಗ ಈ ರೀತಿ ಯಾವ ಚಿಂತನೆಯಿಂದ ಸಾಯುತ್ತಾನೋ ಅವನು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಮತ್ತು ಅವನ ಚಿಂತನೆಗೆ ಅನುಸಾರವಾಗಿ ಮತ್ತೆ ಮುಂದಿನ ಜನ್ಮ ಅಂತೇಳುವಂಥದ್ದು ಅವನಿಗೆ ಪ್ರಾಪ್ತಿಯಾಗುವಂಥದ್ದು. ಮೊದಲನೆಯದಾಗಿ ಹೆಂಡತಿ ಮಕ್ಕಳ ಪ್ರೀತಿ ಇದ್ದವನು, ಆಸ್ತಿ ಮೇಲೆ ಪ್ರೀತಿ ಇದ್ದವನು ಪುನಃ ಅದನ್ನು ಗಳಿಸುವುದಕ್ಕಾಗಿ ಅನುಭವಿಸುವುದಕ್ಕಾಗಿ ಹುಟ್ಟುವಂಥದ್ದು. ದ್ವೇಷ ಸಾಧಿಸುವವನು ಆ ದ್ವೇಷವನ್ನು ಮುಂದುವರಿಸುವುದಕ್ಕಾಗಿ ಆತ ಮತ್ತೆ ಹುಟ್ಟಿ ಬರುವಂಥದ್ದು. ಅಲ್ಲಿ ಒಂದು ಮಾತಿದೆ, ತನ್ನ ಮಗನೇ ತನಗೆ ಶತ್ರುವಾಗಿ ಜನಿಸಿದ ಅಂತ. ಅಂದರೆ ವಿಷಯ ಏನಂದರೆ, ನಾವು ಪ್ರಪಂಚದಲ್ಲಿ ನೋಡ್ತೇವೆ, ಕೆಲವರಿಗೆ ಮಕ್ಕಳು ಹುಡ್ತಾರೆ, ಮಕ್ಕಳು ಹುಟ್ಟಿದರೆ ಅವರಿಗೆ ಬುದ್ಧಿಮಾಂದ್ಯ ಇರ್ತದೆ ಹಾಗೂ ಅಂಗಾಂಗ ಊನ ಅಂತ ಹೇಳುವಂಥದ್ದು ಇರ್ತದೆ. ಆಗ ತಂದೆ ತಾಯಿಗಳಾದವರು ಅವನ ಸೇವೆಯನ್ನು ಮಾಡಬೇಕು, ಅವನಿಗೆ ಅವನ ಸೇವೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾದರೆ ಯಾಕೆ ಅಂತಹ ಮಕ್ಕಳು ಹುಡ್ತಾರೆ? ಅವರಿಗೆ ಯಾವುದೇ ರೀತಿಯಾದಂಥ ವೈದ್ಯಕೀಯವಾದಂತಹ ಉಪಚಾರವಾಗಲಿ, ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳಿಂದ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅಂತಹವರು ಒಂದು 10 ವರ್ಷವೋ 12 ವರ್ಷವೋ ಅವರು ಎಷ್ಟು ಆ ಕರ್ಮಗಳನ್ನು ಮಾಡಿದ್ದಾರೆ, ಹಾಗೆಯನ್ನು ಸಾಧಿಸಿದ್ದಾರೆ, 8 ವರ್ಷಗಳ ಕಾಲ ಬದುಕಿದ್ದು ಮತ್ತೆ ಮರಣ ಹೊಂದುವಂಥದ್ದು. ಅಂದರೆ ಹಿಂದೆ ಮಾಡಿದಂತಹ ವೈರತ್ವ ಅಂತ ಹೇಳುವಂಥದ್ದು, ದ್ವೇಷ ಅಂತ ಹೇಳುವಂಥದ್ದು ಈ ಜನ್ಮದಲ್ಲಿ ಮಗನ ರೂಪದಲ್ಲಿ ಹುಟ್ಟಿ
ಆ ದ್ವೇಷದಲ್ಲಿ ಮಾಡಿದಂತಹ ಪಾಪದ ಫಲವನ್ನು ಅವನ ಸೇವೆಯನ್ನು ಮಾಡುವ ಮೂಲಕ, ಮಗನಲ್ಲಿ ದ್ವೇಷ ಕಟ್ಟಲಿಕ್ಕಾಗುವುದಿಲ್ಲ, ಹಾಗಾಗಿ ಸೇವೆ ಮಾಡುವ ಮೂಲಕ ಹಿಂದಿನ ಜನ್ಮದ ಕರ್ಮವನ್ನು ಕಳೆದುಕೊಳ್ಳುವಂಥದ್ದು ಇದು, ಅದಕ್ಕೋಸ್ಕರವೇ ಜನನ ಆಗುವಂಥದ್ದು ಇದು ಎರಡನೆಯದು. ಹಾಗೆ ಒಳ್ಳೆಯದು ಮಾಡುವುದಕ್ಕಾಗಿ, ಸಮಾಜ ಸೇವೆಯನ್ನು ಮಾಡುವುದಕ್ಕಾಗಿ, ನಾಲ್ಕು ಜನರಿಗೆ ಉಪಕಾರ ಮಾಡಬೇಕಂತೇಳುವಂಥ ಮನಸ್ಥಿತಿಯನ್ನು ಹೊಂದಿದ್ದವರು ಅದನ್ನು ಮುಂದುವರೆಸಲಿಕ್ಕೆ ಮತ್ತೆ ಪುನಃ ಜನ್ಮವನ್ನು ಪಡೀತಾರೆ. ಅದೇ ಯಥಾಮರಣ ಸ್ವರೂಪಂ ತಥಾ ಪುನರ್ಜನ್ಮ ಅಂತ ಹೇಳುವಂಥದ್ದು ಇದು ಪ್ರಾಜ್ಞರ ಇದು ಅಭಿಮತವಾಗಿದೆ. ಹಾಗೆ ಮನುಷ್ಯನೇ ಹುಟ್ಟುವಾಗಲೇ ಅವನಿಗೆ ಇಷ್ಟು ಪ್ರಾಪ್ತಿ ಅಂತ ಹೇಳುವಂಥದ್ದು ಇರ್ತದೆ. ನಾನು ಮೊದಲೇ ಹೇಳಿದೆ, ಅದು ಶಿಶುವಿನ ಹೊಟ್ಟೆಯಲ್ಲಿರುವಾಗಲೇ, ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಶಿಶುವಿಗೆ ಅದು ವಿಧಿಸಲ್ಪಟ್ಟಿದೆ ಅಂತ. ಅಂದರೆ ಅವನು ಹುಟ್ಟುವಾಗ ಏನನ್ನು ಪಡ್ಕೊಂಡು ಬಂದಿರ್ತಾನೆ ಅದನ್ನು ಮಾತ್ರ ಅನುಭವಿಸಲಿಕ್ಕೆ ಅವನಿಗೆ ಸಾಧ್ಯ, ಅದಕ್ಕಿಂತ ಹೆಚ್ಚಿನದನ್ನು ಅನುಭವಿಸಲಿಕ್ಕೆ ಅವನಿಗೆ ಕಷ್ಟ. ಹಾಗಾದರೆ ಎಲ್ಲಿಯಾದರೂ ಅಲ್ಪ ಸ್ವಲ್ಪ, ಅಂದರೆ ನಾವು ಜಾತಕವನ್ನು ತೆಗೆದುಕೊಂಡು ಹೋಗಿ ತೋರಿಸಿದ್ರೆ ಒಳ್ಳೆ ಜಾತಕ ಅಂತ ಹೇಳ್ತಾರೆ, ಆದರೆ ಅವನು ತನ್ನ ಕರ್ಮದಲ್ಲಿ ನಡತೆಯಲ್ಲಿ ಕೆಟ್ಟ ಕರ್ಮಗಳನ್ನೇ ಮಾಡುತ್ತಿದ್ದರೆ ಆ ಒಳ್ಳೆ ಕೆಲಸಗಳು ಪರಿಣಾಮ ಬೀರುವುದಿಲ್ಲ, ಮತ್ತೆ ಅದು ಕೆಟ್ಟ ಪರಿಣಾಮಕ್ಕೆ ಹಾಕುವಂಥದ್ದು. ಹಾಗೆ ಕೆಟ್ಟದಾಗಿದ್ದರೆ, ಹಿಂದಿನ ಜನ್ಮ ಕೆಟ್ಟ ಕರ್ಮಗಳನ್ನು ಮಾಡಿದರೆ, ಈ ಜನ್ಮದಲ್ಲಿ ಒಳಿತನ್ನು ಒಳ್ಳೆ ಮಾಡಿದರೆ, ಒಳ್ಳೆ ಸತ್ಕರ್ಮಗಳನ್ನೇ ಮಾಡುತ್ತಿದ್ದರೆ, ಆ ಕೆಟ್ಟ ಕರ್ಮಗಳ ಫಲವನ್ನು ಸ್ವಲ್ಪ ಕಳೆದುಕೊಳ್ಳಿಕ್ಕೆ ಅಲ್ಲಿ ಅವಕಾಶವಿದೆ. ಹಾಗಾಗಿ ನಾವು ಮಾಡಿದ ಪಾಪ ಪುಣ್ಯಗಳು ಮುಂದೆ ನಾವು ಮಾಡಿದಂಥ ಪಾಪ ಜನ್ಮಗಳಲ್ಲಿ, ಅಂದರೆ ನಾವು ಹಿಂದೆ ಏನು ಮಾಡಿದ್ದೇವೆ ಅದೆಲ್ಲವೂ ಕೂಡ ಮುಂದಿನ ಜನ್ಮದಲ್ಲಿ ನೆರಳಿನಂತೆ ಅನುಸರಿಸಿ ಬರುತ್ತದೆ. ಗಾಳಿಯ ಜೊತೆ ಸುಗಂಧವು ಹೇಗೆ ಬರುತ್ತದೋ ಅದೇ ರೀತಿ ಒಂದು ಹಸುವಿನ ಹಿಂಡಿನಲ್ಲಿ ಒಂದು ಕರುವು ತನ್ನ ತಾಯಿಯನ್ನು ಹೇಗೆ ಗುರುತನ್ನು ಮಾಡುತ್ತದೋ, ಗುರುತನ್ನು ಹಿಡಿಯುತ್ತದೋ, ಅದೇ ರೀತಿ ನಾವು ಎಷ್ಟೇ ಜನ್ಮಗಳಿದ್ದರೂ ಕೂಡ ಆ ಕರ್ಮಫಲ ಅಂತ ಹೇಳುವಂಥದ್ದು ನಮ್ಮ ಹಿಂದೆಯೇ ಬೆಂಬಿಡದೆ ಬರುತ್ತದೆ. ಅದನ್ನೇ ಲಕ್ಷ್ಮಿಯು ಚಂಚಲೆಯಾಗುತ್ತದೆ, ಹಾಗೆ ನಿಂತಲ್ಲಿ ನಿಂತವಳಲ್ಲ. ಬಹಳಷ್ಟು ಜನರು ನಾವು ಸಂಪಾದನೆ ಮಾಡಬೇಕು, ನಾವು ಶ್ರೀಮಂತರಾಗಬೇಕು ಅಂತ ಆಸೆ ಪಡ್ತಾರೆ, ಅದಕ್ಕೋಸ್ಕರ ಕೃಷಿ, ಕೈಗಾರಿಕೋದ್ಯಮ, ಅಧಿಕಾರ, ರಾಜಕೀಯ, ಇನ್ನು ಏನೇನೋ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಆದರೆ ಆ ಲಕ್ಷ್ಮಿ ಮಾತ್ರ ಚಂಚಲೆ ಆಗಿರ್ತಾಳೆ. ಎಷ್ಟೇ ಕೋಟಿ ಸಂಪಾದಿಸಲಿ, ಎಷ್ಟೇ ಆಸ್ತಿಪಾಸ್ತಿ ಮಾಡಿದರೂ ಕೂಡ ಅದು ಶಾಶ್ವತವಾಗಿ ಅವನ ಜೊತೆಯಲ್ಲಿ ಇರುವುದಿಲ್ಲ, ಯಾವ ರೀತಿಯಿಂದಾದರೂ ಅದು ಹೊರಟು ಹೋಗ್ತದೆ. ಹಾಗೆಯೇ ಏನೋ ಕಡು ಬಡವನಾಗಿ ಹುಟ್ಟಿದವನು ಕೂಡ ಗರ್ಭ ಶ್ರೀಮಂತನಾಗುವಂಥ ಅವಕಾಶವಿದೆ, ಅದಕ್ಕೆ ಲಕ್ಷ್ಮಿ ಚಂಚಲೆ ಅಂತ ಹೇಳುವಂಥದ್ದು. ಹಾಗೆ ಕೆಲವರು ಎಷ್ಟೋ ಮಂದಿ ಅತಿ ಶೀಘ್ರವಾಗಿ ಶ್ರೀಮಂತಿಕೆಯನ್ನು ಪಡೆದರೂ ಕೂಡ ಅದೇ ರೀತಿಯಾಗಿ ಪತನವನ್ನು ಹೊಂದುವಂಥದ್ದು. ಅದು ಹೇಗೆಂದರೆ, ಜೋರಾಗಿ ಗಾಳಿಯು ಬೀಸಿದಾಗ ಒಂದು ತರಗೆಲೆ ಹೋಗಿ ಒಂದು ದೊಡ್ಡ ಮರದ ತಲೆಯಲ್ಲಿ ಕೂತ್ಕೊಳ್ತದಂತೆ. ಆಗ ಅದು ಹೇಳ್ತದೆ, ಓ ನಾನು ಎಷ್ಟು ಎತ್ತರಕ್ಕೆ ಹೋಗಿ ಕುಳಿತೆ ಅಂತ. ಮತ್ತೊಂದು ಗಾಳಿ ಬೀಸಿದಾಗ ಆ ತರಗೆಲೆ ಮತ್ತೆ ಪುನಃ ಬಂದು ಇನ್ನೆಲ್ಲೋ ಹೋಗಿ ಭೂಮಿಯನ್ನು ಆವರಿಸುವಂಥದ್ದು, ಭೂಮಿಯ ಮೇಲೆ ಬೀಳುವಂಥದ್ದು. ಅದೇ ರೀತಿ ಈ ಶ್ರೀಮಂತಿಕೆ ಅಂತ ಹೇಳುವಂಥದ್ದು ಕೂಡ ಮನುಷ್ಯನ ಜೀವನದಲ್ಲಿ ಆಗುತ್ತದೆ. ಹಾಗೆ ಇದನ್ನು ಒಬ್ಬ ಕವಿಯು ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಹೇಗೆಂದರೆ, ಸಿರಿಯದು ನೀರಿನ ತೆರೆಯಂತೆ, ಜೀವನ ಮಿಂಚಿನ ಸೆಳಕಂತೆ, ಅರಿತದ ನಡೆ ನೀನು ಅಳಿದು ಉಳಿಯುವ ತೆರನಂತೆ ಎಂದು ಕವಿವಾಣಿ ಎಚ್ಚರಿಸಿದೆ. ಅಂದರೆ ಸಿರಿಯು ನೀರಿನ ತೆರೆಯಂತೆ, ನಾವು ಸಮುದ್ರದ ಬದಿಗೆ ಹೋಗಿ ನಿಲ್ತೇವೆ, ನಿಂತಾಗ ಅಲ್ಲಿ ಯಾವುದೇ ನೀರಿರುವುದಿಲ್ಲ, ಆದರೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಬೃಹತ್ತಾದಂತಹ ಒಂದು ತೆರೆಯು ಬರ್ತದೆ, ಆಗ ನಮ್ಮನ್ನೇ ಮುಳುಗಿಸುವಷ್ಟು ಎತ್ತರವಾಗಿರುತ್ತದೆ. ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಸಿರಿ ಅಂತೇಳುವಂಥದ್ದು, ಅದಕ್ಕೆ ಒಮ್ಮೆ ಬರ್ತದೆ ಅದೇ ರೀತಿಯಾಗಿ ಹೋಗುತ್ತದೆ. ಹಾಗೆ ಜೀವನ ಮಿಂಚಿನ ಸೆಳಕಂತೆ, ಒಂದು ಮಿಂಚು ಬರುವಾಗ ಬಹಳ ಬೃಹದಾಕಾರವಾಗಿ ಪ್ರಭಾವಶಾಲಿಯಾಗಿ ಬರ್ತದೆ, ಹಾಗೆ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಒಂದು ಕೇವಲವಾದಂಥ ಕ್ಷಣಿಕವಾದ ಜೀವನ ಅಂತ ಹೇಳ್ತೇವೆ. ಅವನ ಪ್ರಾಣ ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಿಂಚು ಬಂದು ಹೋದಾಗೆ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಅರಿತಿದ ನಡೆನಿ ನಿನ್ನಂತೆ ಅಳಿದು ಉಳಿಯುವ ತೆರನಂತೆ ಎಂಬುದು ಕವಿವಾಣಿ ನಮ್ಮನ್ನು ಎಚ್ಚರಿಸಿದೆ. ಅಂದರೆ ಈ ಸತ್ಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಂಡು ಸುಕೃತರಾಗಿ ನಾವು ಬಾಳಬೇಕು ಎಂಬುದು ಈ ಕವಿವಾಣಿಯ ಸಂದೇಶವಾಗಿದೆ. ಹಾಗೆ ಶುಚಿನಾಂ ಶ್ರೀಮತಾಂಗೇಕೆ ಯೋಗಭ್ರಷ್ಟೋ ಅಭಿಜಾಯತೆ ಅಂತ. ಅಂದರೆ ಯೋಗಿಯಾಗಬೇಕಂತ ನಾವು ಜೀವನದಲ್ಲಿ ಹೊರಡ್ತೇವೆ, ನಾನು ಬಹಳಷ್ಟು ತಿಳ್ಕೊಳ್ಬೇಕು ಯೋಗಿ ಆಗಬೇಕು ಅಂತ. ಆದರೆ ಒಂದು ಮನುಷ್ಯನ ಒಂದು ಈ ಸೀಮಿತವಾದಂತಹ ಜೀವನದಲ್ಲಿ, ಆಯುಷ್ಯದಲ್ಲಿ ಆತ ಕೆಲವಾರು ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ, ಆಗ ಅವನಿಗೆ ಅದು ಸಂಸಿದ್ಧಿಸದೇ ಹೋಗ್ಬೋದು. ಯೋಗಿ ಆಗುವುದೆಂದ್ರೇನು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಆದರೆ ಈ ಜನ್ಮದಲ್ಲಿ ಅದು ಸಂಸಿದ್ಧಿಸದೇ ಹೋಗಿ ಅವನು ಮರಣವನ್ನು ಹೊಂದಿದರೆ
ಅಂದರೆ ನಾವು ಅವನು ಮುಂದಿನ ಜನ್ಮದಲ್ಲಿ ಅದನ್ನು ಮತ್ತೆ ಪುನಃ ಅದನ್ನು ಮುಂದುವರೆಸಲಿಕ್ಕೆ ಸಾಧ್ಯವಾಗಬೇಕು. ಹಾಗೆ ಯಾವುದೇ ಜನ್ಮದಗಳಲ್ಲಿ ಮಾಡಿದಂಥ ಕಾರ್ಯ ಅದು ಅದನ್ನು ನಾವು ಕರ್ಮ ಅಂತ ಹೇಳ್ಬೋದು. ನಮ್ಮ ಕೆಲಸಕ್ಕೆ ಕರ್ಮ, ಆ ಕರ್ಮಕ್ಕೆ ಕರ್ಮ ಫಲ ಅಂತ ಹೇಳ್ತೇವೆ. ಹಾಗೆ ಅದು ಕಾರ್ಯಕಾರಣದಿಂದ ಸಂಭವಿಸಬಹುದೆಂದು ಅಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗೆ ಇದು ಬೌದ್ಧಿಕ ಜಗತ್ತಿಗೆ ಸೀಮಿತವಾದದ್ದಲ್ಲ. ನಮ್ಮ ಈ ಕರ್ಮ ಅಂತೇಳುವಂಥದ್ದು ಈ ಒಂದು ಜನ್ಮಕ್ಕೆ ಅದು ಸೀಮಿತವಾದದ್ದು ಅಲ್ಲ. ನೈತಿಕ ಜಗತ್ತಿನಲ್ಲೂ ತಪ್ಪಿಸಿಕೊಳ್ಳಲಾಗದಂತಹ ಒಂದು ವ್ಯವಸ್ಥಿತವೂ ಜಟಿಲವೂ ಆದಂಥ ಅನಿವಾರ್ಯ ನಿಯಮವಾಗಿದೆ ಈ ಕರ್ಮ ಅಂತೇಳುವಂಥದ್ದು. ಅದು ಯಾವಾಗ ನಮಗೆ ಏಳು ಜನ್ಮಗಳಲ್ಲೂ ಕೂಡ ನಮಗೆ ಅದು ಬಂದು ಅದು ನಮಗೆ ಫಲವನ್ನು ಕೊಡ್ತದೆ ಮತ್ತು ಅದರ ಫಲವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು, ಮನುಷ್ಯನ ಜೀವನದಲ್ಲಿ ಬಹಳ ಸುಖ ಅಂತೇಳುವಂಥದ್ದು ಬರ್ತದೆ, ದುಃಖ ಅಂತೇಳುವಂಥದ್ದು ಬರ್ತದೆ, ಸಹಿಸಿಕೊಳ್ಳಿಕ್ಕಾಗದ ದುಃಖವೂ ಮನುಷ್ಯನಿಗೆ ಬರ್ತದೆ. ಹಾಗಾಗಿ ಈ ಬರುವ ದುಃಖ ದೌರ್ಬಲ್ಯಗಳು ಕೇವಲ ಇದು ಆಕಸ್ಮಿಕವಾಗಿ ಮನುಷ್ಯನಿಗೆ ಬರುವುದಲ್ಲ. ಯಾರಿಗಾದರೂ ಕಷ್ಟ ಬಂತು, ಅಯ್ಯೋ ಅವನಿಗೆ ಕಷ್ಟ ಬಂತು, ದುಃಖ ಬಂತು, ಸಂತೋಷ ಬಂತು, ಎರಡೂ ಕೂಡ ಅದು ಆಕಸ್ಮಿಕವಾಗಿ ಬಂದದ್ದಲ್ಲ. ಅದು ಪ್ರಾಪಂಚಿಕವಾದಂಥ ಅನಾಹುತದಿಂದಲೂ ಕೂಡ ಆಗುವಂಥದ್ದಲ್ಲ. ಏನೋ ಇದ್ದಕ್ಕಿದ್ದ ನಾವು ಆಕ್ಸಿಡೆಂಟ್ ಅಂತ ಹೇಳ್ತೇವೆ, ಅಪಘಾತ ಅಂತ ಹೇಳ್ತೇವೆ. ಇದು ಅಪಘಾತವಲ್ಲ, ಅಪಘಾತ ಅಂತ ಕಂಡರೂ ಕೂಡ ಅದಕ್ಕೆ ಹಿಂದೆ ಒಂದು ಬಲವಾದಂತಹ ಕಾರಣ ಇದೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಮನುಷ್ಯ ಜನ್ಮ ಮತ್ತು ಅವನ ಸಾಮರ್ಥ್ಯದಲ್ಲಿ ಕಂಡುಬರುವಂಥ ವೈವಿಧ್ಯಗಳು ಸೃಷ್ಟಿಕರ್ತನ ನಿಷ್ಕರುಣೆಯ ಕಾರಣದಿಂದ ಉದ್ಭವಿಸುವುದೂ ಅಲ್ಲ. ನಾವು ದೇವರನ್ನು ಹೇಳ್ತೇವೆ, ನಾನು ಇಷ್ಟೆಲ್ಲ ಸೇವೆ ಮಾಡಿದೆ, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದೆ, ಇಷ್ಟೆಲ್ಲ ದಾನ ಧರ್ಮ ಮಾಡಿದೆ, ಆದರೂ ದೇವರು ಮಾತ್ರ ನನಗೆ ನಿಷ್ಕರುಣೆಯಾಗಿದ್ದಾನೆ, ನನ್ನ ಮೇಲೆ ಆತ ಕೋಪಗೊಂಡಿದ್ದಾನೆ, ನಾನು ಇಷ್ಟೆಲ್ಲ ಮಾಡಿದರೂ ಭಗವಂತ ನನಗೆ ಕೆಟ್ಟದ್ದನ್ನೇ ಮಾಡುತ್ತಾನೆ ಅಂತ ನಾವು ಹೇಳುವುದುಂಟು. ಆದರೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಈಗ ಮಾಡಿದಂತಹ ಫಲ ಅದು ಮುಂದಕ್ಕೆ ಸಿಗ್ತದೆ, ಆದರೆ ಹಿಂದೆ ಮಾಡಿದ್ದನ್ನು ನಾವು ಅನುಭವಿಸಿಯೇ ಅದು ಮುಂದೆ ಹೋಗಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಅದು ಹುಟ್ಟುವುದು ವ್ಯಕ್ತಿಯ ಪೂರ್ವ ಜನ್ಮಗಳ ವರ್ತನೆಯ ಗುಣಾಗುಣಗಳಿಂದ, ಕರ್ಮಗಳಿಂದ, ದುಃಖಗಳಾಗಲಿ ಅಥವಾ ಇತರ ಮಿತಿಗಳಾಗಲಿ ಮನುಷ್ಯನಿಗೆ ಸುಸಂಸ್ಕೃತ ಸಂಸ್ಕಾರವನ್ನು ಒದಗಿಸಿಕೊಡುವುದಕ್ಕೆ. ಅಂದರೆ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಈ ಕಷ್ಟ ಸುಖ ನಮಗಾಗುವಂಥ ಸೋಲು ಇವೆಲ್ಲವೂ ಕೂಡ ಮನುಷ್ಯ ಕಲಿತುಕೊಳ್ಳಿಕ್ಕೆ ಮತ್ತು ಈ ಕಷ್ಟದಿಂದ ನಾವು ಸುಸಂಸ್ಕೃತರಾಗಬೇಕು. ಇಲ್ಲದಿದ್ದರೆ ಮನುಷ್ಯನಿಗೆ ಅಹಂಕಾರ ಅಂತ ಹೇಳುವಂಥದ್ದು ಬರ್ತದೆ. ಯಾವಾಗ ಮನುಷ್ಯನಿಗೆ ಅಹಂಕಾರಿ ಆಗ್ತಾನೋ ಆ ಅಹಂಕಾರದಿಂದ ಪಾಪಕರ್ಮಗಳನ್ನು ಮಾಡಲಿಕ್ಕೆ ಆತ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಭಗವಂತ ಅವನು ಅಹಂಕಾರಿಯಾದಾಗ ಅವನನ್ನು ಸ್ವಲ್ಪ ಹಿಡಿದು ನಿಲ್ಲಿಸು, ಸ್ವಲ್ಪ ನಿನ್ನ ನಿಲ್ಲು, ಸ್ವಲ್ಪ ಒಳ್ಳೆಯ ಕಾರ್ಯಗಳನ್ನು ಮಾಡು ಎಂಬುದಾಗಿ ಆತ ತನ್ಮೂಲಕ ಪರೋಕ್ಷವಾಗಿ ಇಲ್ಲಿ ಆತನಿಗೆ ಜ್ಞಾನವನ್ನು ಕೊಡುವಂಥದ್ದು. ಹಾಗೆ ಅವನನ್ನು ಪರಿಪೂರ್ಣತೆಯೆಡೆಗೆ ಕಂಡೊಯ್ಯುವ ಉದ್ದೇಶದಿಂದ ಕೂಡಿದೆ. ಹಾಗಾಗಿ ಮನುಷ್ಯನು ಕಷ್ಟ ಬಂದಾಗ, ಸಂಕಟದ ಕೋಟಲಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅಯ್ಯೋ ನನಗೆ ಯಾಕೆ ಹೀಗಾಯಿತು ಅಂತ ಆತ ದುಃಖ ಪಡುವುದು ಸಹಜ. ಆದರೆ ಹಿಂದೆ ಮಾಡಿದ ಕರ್ಮವನ್ನು ಆತ ಸ್ವಲ್ಪ ಆಲೋಚನೆ ಮಾಡಬೇಕು. ಹಾಗೆ ನಾವು ಅನುಭವಿಸುವ ದುಃಖಕ್ಕೂ ಪಾಪ ಕೃತ್ಯಗಳಿಗೂ ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತದೆ. ಮಾಡಿದ ಪಾಪಗಳ ಫಲ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದು ಅನುಭವದ ಮೂಲಕ ನಮಗೆ ಮುಂದಕ್ಕೆ ಬರುತ್ತದೆ. ಹಾಗೆ ನಾವು ಹೊಲದಲ್ಲಿ ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ನಾವು ಬೆಳೆಯುತ್ತೇವೆ, ನಾವು ಏನು ಮಾಡಿದ್ದೇವೆ ಅದನ್ನೇ ಉಣ್ಣುತ್ತೇವೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ತಾನು ಮಾಡಿದ ಕರ್ಮಫಲಗಳನ್ನು ಅನುಭವಿಸಿಯೇ ಅನುಭವಿಸುತ್ತಾನೆ. ಅದನ್ನೇ ವಿದುರನು ಧೃತರಾಷ್ಟ್ರ ಭೂಪತಿಗೆ ತನ್ನ ನೀತಿಯಲ್ಲೂ ಈ ವಿಚಾರವನ್ನು ಆತ ತಿಳಿ ಹೇಳಿದ್ದಾನೆ. ಹಾಗೆ ಜನ್ಮಾಂತರದ ಮತ್ತು ಕರ್ಮಗಳ ಕುರಿತು ಅಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ಇಲ್ಲಿ ಕಾಣಬಹುದು. ಯಾಕಂದರೆ ಮನುಷ್ಯ ಏನೆಲ್ಲ ಮಾಡಿದೆ ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡುವುದಿದ್ದರೆ, ಒಂದು ಕೈ ಮತ್ತು ಉಗುರುಗಳ ಶೃಂಗಾರವನ್ನು ಮಾಡುವ ಕೆಲಸದಿಂದ ಜೀವನ ನಡೆಸುತ್ತಿದ್ದ ಒಬ್ಬಾಕೆಯ ಘಟನೆಯನ್ನು ಅಲ್ಲಿ ಎಡ್ಗರ್ ಕೇಸಿ ಅಂತೇಳಿ ಒಬ್ಬ ವಿಶೇಷವಾಗಿ ಅನುಭವವುಳ್ಳವನ ಹತ್ರ ಕೇಳಿದಾಗ ಆತ ಹೇಳುವಂಥದ್ದು ಇಷ್ಟು. ಏನಂದರೆ ಈ ವಿಚಾರದಲ್ಲಿ ಆಕೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಆಕೆಗೆ ಕೈಕಾಲುಗಳು ದುರ್ಬಲವಾಗಿ ನಡೀಲಿಕ್ಕೆ ಕಷ್ಟ ಆಗಿತ್ತು, ಊರುಗೋಲುಗಳ ಸಹಾಯದಿಂದ ನಡಿಬೇಕಾಗಿತ್ತು. ಹಾಗಾದರೆ ಯಾಕೆ ಈ ಕರ್ಮ, ಇವಳಿಗೆ ಯಾಕೆ ಈ ರೀತಿ ಆಯಿತು ಎಂಬುದನ್ನು ಆ ಅನುಭವಸ್ಥನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಆತ ಅವಳ ಕರ್ಮದ ಕಾರಣವನ್ನು ತಿಳಿದು ಹೇಳ್ತಾನೆ. ಆಕೆಯ ಹಿಂದಿನ ಜನ್ಮದಲ್ಲಿ, ಅಂದರೆ ಅಂದಾಜು ಅಟ್ಲಾಂಟಿಸ್ ನಾಗರಿಕತೆಯ ದಿನಗಳಲ್ಲಿ
ಔಷಧವೊಂದರಿಂದ ಆಕೆ ಅನೇಕ ಜನರ ಅಂಗಾಂಗಗಳನ್ನು ದುರ್ಬಲವಾಗುವಂತೆ ಮಾಡಿದ್ದಳು. ತಾನು ಹೇಳಿದಂತೆ ಕುಣಿಯುವಂತೆ ಜನರನ್ನು ಆಕೆ ಮಾಡುತ್ತಿದ್ದಳು. ಈಗ ಈ ಜನ್ಮದಲ್ಲಿ ಈಕೆ ಈ ರೀತಿಯಾಗಿ ದುಃಖವನ್ನು ಅನುಭವಿಸಿತು. ನೋಡಿ, ಹಿಂದಿನ ಜನ್ಮದಲ್ಲಿ ಆ ರೀತಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟದ್ದರಿಂದ ಈ ಜನ್ಮದಲ್ಲಿ ಸ್ವತಃ ಅಂತಹ ತೊಂದರೆಗಳಿಂದಲೇ ಆಕೆ ಬಳಲುವಂಥದ್ದು. ಹಾಗಾಗಿ ಈ ಜನ್ಮದಲ್ಲಿ ಈ ಜೀವಿ ಬೇರೆಯವರಿಗೆ ಹಿಂದೆ ಏನು ಮಾಡಿತ್ತು ಅದನ್ನು ಅನುಭವಿಸುತ್ತದೆ. ಹೀಗೆ ಇತರರಿಗೆ ಮಾಡಿದಂತಹ ಪಾಪ ಮುಂದಿನ ಜನ್ಮದಲ್ಲಿ ಸುತ್ತಿಕೊಂಡು ನಮ್ಮನ್ನು ಕಾಡುತ್ತದೆ. ಹಾಗಾಗಿ ವೀಕ್ಷಕರೇ, ನಾವು ಈ ಪ್ರವಚನದಿಂದ ನಾವು ತಿಳ್ಕೊಳ್ಬೇಕು ಅಂದರೆ, ನಾವು ಏನನ್ನು ಮಾಡ್ತೇವೋ ಅದನ್ನೇ ನಾವು ಉಣ್ಣುವಂಥದ್ದು. ಅಂತಹ ಕರ್ಮ ಫಲಗಳು ನಮ್ಮನ್ನು ಯಾವುದೂ ಯಾವತ್ತೂ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಒಳ್ಳೆಯವರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಾಲ್ಕು ಜನರಿಗೆ ಉಪಕಾರವು ಮಾಡಿದಾಗ ಆ ಮಾಡಿದಂತಹ ಪುಣ್ಯದಿಂದ ನಾವು ಸುಕೃತಿಯನ್ನು ಹೊಳ್ತೇವೆ. ಇದು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಕೂಡ ಅದು ಪ್ರಯೋಜನಕ್ಕೆ ಬರುತ್ತದೆ ಎಂಬ ಸತ್ಯವನ್ನು ನಾವು ಅರಿತು ನಾವು ಜೀವನದಲ್ಲಿ ನಡೆದುಕೊಂಡಾಗ ನಾವು ಸುಕೃತಿಯನ್ನು ಹೊಂದಬಹುದು ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಈಶ್ವರಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.